ನಮಸ್ತೆಗಳೇ. ಇವತ್ತು ನಾವು ಒಬ್ಬ ನಿರ್ದೇಶಕರಾಗ್ಬೇಕು ಅನ್ಕೊಂಡವರು ಒಂದು ಸಿನಿಮಾನ ಹೇಗೆ ನೋಡಬೇಕು, ಹಾಗೆ ಒಂದು ಸಿನಿಮಾನ ಹೇಗೆ ಅನಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಒಂದು ಸಿನಿಮಾ, ಜನರಲ್ ಆಗಿ ನಾವು ನೀವು ಒಂದು ಸಿನಿಮಾ ನೋಡ್ತೀವಿ, ನೋಡ್ಬಿಟ್ಟು ಎಂಟರ್ಟೈನ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ತೀವಿ. ಆದರೆ ನಿರ್ದೇಶಕರಾಗಬೇಕು ಅಂದ್ಕೊಂಡವರು ಒಂದು ಸಿನಿಮಾನ ಹೇಗೆ ನೋಡಬೇಕು, ಹಾಗೆ ನಿರ್ದೇಶಕರಾಗಿ ಸಕ್ಸಸ್ ಆಗಬೇಕು ಅಂದ್ಕೊಂಡವರು ಒಂದು ಸಿನಿಮಾನ ಹೇಗೆ ಅನಲೈಸ್ ಮಾಡಬೇಕು, ಅದರಲ್ಲಿ ಏನೇನು ಬರ್ತವೆ ಅನ್ನೋದನ್ನ ಡೀಟೇಲ್ ಆಗಿ ಈಗ ನೋಡೋಣ. ಪ್ರಪಂಚದ ಯಾವುದೇ ಸಿನಿಮಾ ಆಗಲಿ ಒಂದು ಸಿನಿಮಾನ ಪ್ರಮುಖವಾಗಿ ಎರಡು ವಿಧಗಳಲ್ಲಿ ಅನ್ವಯ ಮಾಡಬೇಕು, ಅಂದರೆ ಎರಡು ವಿಧಗಳಲ್ಲಿ ಅನಲೈಸ್ ಮಾಡಬೇಕು ಅಥವಾ ಅನಾಲಿಸಿಸ್ ಮಾಡಬೇಕು. ಓಕೆ, ಅವುಗಳು ಯಾವಪ್ಪ ಅಂತಂದ್ರೆ ಸ್ಕ್ರಿಪ್ಟ್ ಅನಾಲಿಸಿಸ್ ಅಂಡ್ ಟೆಕ್ನಿಕಲ್ ಅನಾಲಿಸಿಸ್. ಫಸ್ಟ್ ಸ್ಕ್ರಿಪ್ಟ್ ಅನಾಲಿಸಿಸ್. ಈ ಸ್ಕ್ರಿಪ್ಟ್ ಅನಾಲಿಸಿಸ್ನಲ್ಲಿ ಪ್ರಮುಖವಾಗಿ ಅಂದರೆ ಬೇಜಾನ್ ಅಂಶಗಳು ಬರ್ತವೆ, ಆದರೆ ಪ್ರಮುಖವಾಗಿ 11 ಪಾಯಿಂಟ್ಸ್ ಬರ್ತವೆ. ನಾನು ಆಗಲೇ ಹೇಳಿದ್ದೆ, ಕ್ರಿಕೆಟ್ ಟೀಮಲ್ಲಿ 11 ಜನ ಹೇಗಿರ್ತಾರೋ ಅದೇ ಥರ ಸ್ಕ್ರಿಪ್ಟ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ 11 ಪಾಯಿಂಟ್ಸ್ಗಳು ಬರ್ತವೆ. ನಾನು ಏನಕ್ಕೆ ಪದೇ ಪದೇ ಕ್ರಿಕೆಟ್ ಟೀಮ್ ಅಂತ ಹೇಳ್ತೀನಿ ಅಂದರೆ, ಒಂದು ಕ್ರಿಕೆಟ್ ಟೀಮ್ನ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಅದರಲ್ಲಿರುವ ಎಲ್ಲ ಆಟಗಾರರಲ್ಲಿ ಒಂದೊಂದು ವಿಶೇಷ ಇರುತ್ತೆ, ಎಲ್ಲರಲ್ಲೂ ವಿಶೇಷವಾಗಿ ಆಡುವಂಥ ಒಂದು ಕಲೆ ಇರುತ್ತೆ. ಅದೇ ಥರ ಈ ಸ್ಕ್ರಿಪ್ಟಲ್ಲಿ 11 ಪಾಯಿಂಟ್ಸಲ್ಲೂ ತನ್ನದೇ ಆದ ಒಂದು ವಿಶೇಷವಾದ ಕಲೆ ಇದೆ. ಆ 11 ಪಾಯಿಂಟ್ಸ್ಗಳು ಒಂದು ಸ್ಕ್ರಿಪ್ಟ್ಗೆ ಅನ್ವಯ ಆಗಿ ಆಗ್ತವೆ. ಓಕೆ, ಅವು ಯಾವಪ್ಪ ಅಂತಂದರೆ, ಫಸ್ಟ್ ಸ್ಟೋರಿ ಲೈನ್. ಸ್ಟೋರಿ ಲೈನ್ ಅಂದರೆ ಕಥೆಯ ಎಳೆ. ಒಂದು ಸಿನಿಮಾ ನೋಡಬೇಕಾದ್ರೆ ಸ್ಟೋರಿ ಲೈನ್ ಯಾವುದು, ಹೊಸದ ಡಿಫ್ರೆಂಟ್ ಆಗಿದೆಯಾ ಅಥವಾ ಹಳೆಯದ ಅನ್ನೋದನ್ನ ಡೀಟೇಲ್ ಆಗಿ ನೋಡಬೇಕು. ಓಕೆ, ನೆಕ್ಸ್ಟ್ ಕನೆಕ್ಟಿಂಗ್ ಪಾಯಿಂಟ್. ನಾವು ನೀವು ಸಿನಿಮಾ ನೋಡಬೇಕಾದ್ರೆ ಆ ಸಿನಿಮಾದಲ್ಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟಿಂಗ್ ಪಾಯಿಂಟ್ ಅಂದರೆ ಮನ ಮುಟ್ಟುವ ಅಂಶ. ಒಂದು ಸಿನಿಮಾ ನೋಡಬೇಕಾದ್ರೆ ಆ ಸಿನಿಮಾದಲ್ಲಿ ಆಡಿಯನ್ಸ್ಗೆ ಅಂದರೆ ಪ್ರೇಕ್ಷಕರಿಗೆ ಮನ ಮುಟ್ಟುವಂತಹ ಏನಾದರೂ ಅಂಶ ಇದೆಯಾ, ಅದು ಆಡಿಯನ್ಸ್ ಕನೆಕ್ಟ್ ಆಗುತ್ತಾ ಅನ್ನೋದನ್ನು ಡೀಟೇಲ್ ಆಗಿ ನೋಡಬೇಕು. ನೆಕ್ಸ್ಟ್ ಡ್ರಾಮಾ. ಆ ಪೂರ್ತಿ ಸಿನಿಮಾದಲ್ಲಿ ಡ್ರಾಮಾ ಯಾವ ಥರ ಇದೆ, ಕಾಮಿಡಿ ಆಗಿದೆಯಾ, ಸೀರಿಯಸ್ ಆಗಿದೆಯಾ, ಥ್ರಿಲ್ಲಿಂಗ್ ಆಗಿದೆಯಾ, ಅಥವಾ ಯಾವ ಥರ ಕಟ್ಕೊಟ್ಟಿದ್ದೀರಾ ಡ್ರಾಮಾನ. ಡ್ರಾಮಾ ಅಂದರೆ ನಾಟಕ ಅಂತ, ಅಂದರೆ ನಟನೆ. ಆ ಓವರಾಲ್ ಆ ಸಿನಿಮಾದಲ್ಲಿ ನಟನೆ, ಆ ಡ್ರಾಮಾ ಇದೆಯಾ ಇಲ್ವಾ, ಯಾವ ಥರ ಇದೆ, ಇದ್ರೆ ಅವ್ರು ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ ಹೀರೋ ಕ್ಯಾರೆಕ್ಟರ್ಸ್ ಆರ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್, ಅಂದರೆ ನಾಯಕನ ಪಾತ್ರ ಮತ್ತು ಪೋಷಕ ಪಾತ್ರಗಳ ಜೋಡಣೆ. ಒಂದು ಸಿನಿಮಾದಲ್ಲಿ ನಾಯಕನ ಪಾತ್ರ ಯಾವ ಥರ ಇದೆ, ಡಿಫ್ರೆಂಟ್ ಆಗಿದೆಯಾ ಅಥವಾ ಕಥೆಗೆ ಪೂರಕವಾಗಿದೆಯಾ, ಹಾಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗಳು ಕಥೆಗೆ ಪೂರಕವಾಗಿದೆಯಾ, ಡಿಫ್ರೆಂಟ್ ಆಗಿದೆಯಾ ಅಥವಾ ಸ್ಟೋರಿ ಲೈನ್ಗೆ ಆಪ್ಟ್ ಆಗಿದೆಯಾ ಅನ್ನೋದನ್ನು ಡೀಟೇಲ್ ಆಗಿ ಚೆಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ಎಕ್ಸೈಟಿಂಗ್ ಪಾಯಿಂಟ್ ಅಂದರೆ ರೋಮಾಂಚನ. ಒಂದು ಸಿನಿಮಾ ನೋಡಬೇಕಾದ್ರೆ ಆಡಿಯನ್ಸ್ಗೆ ಅಂದರೆ ಪ್ರೇಕ್ಷಕರಿಗೆ ಆ ಸಿನಿಮಾದಲ್ಲಿ ಆಡಿಯನ್ಸ್ಗೆ ಎಕ್ಸೈಟ್ ಆಗುವಂತಹ, ರೋಮಾಂಚನ ಮೂಡುವಂತಹ ನಾಲ್ಕಾದರೂ ಅಥವಾ ಒಂದು 5-6 ಸೀನ್ಗಳು ಅಥವಾ ದೃಶ್ಯಗಳು ಇವೆಯಾ ಅಂತ ಚೆಕ್ ಮಾಡಬೇಕು. ಒಂದು ಸಿನಿಮಾದಲ್ಲಿ ಮಿನಿಮಮ್ 4 ಅಥವಾ 5 ರೋಮಾಂಚಕ ಮೂಡುವಂತಹ ದೃಶ್ಯಗಳು ಇರಲೇಬೇಕು, ಇದ್ರೆ ಸಿನಿಮಾ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್. ಓವರಾಲ್ ಸಿನಿಮಾ ನೋಡುವಾಗ ಒಬ್ಬ ಆಡಿಯನ್ಸ್ನ ಆ ಸಿನಿಮಾ ಮಿನಿಮಮ್ 1/2 ಗಂಟೆ ಆದರೂ ಎಂಟರ್ಟೈನ್ ಮಾಡಬೇಕು, ಅಂದರೆ ಮನರಂಜನೆಯನ್ನು ನೀಡಲೇಬೇಕು. ಯಾಕಂದರೆ ಆಡಿಯನ್ಸ್ ಬರದೆ 2 ಅವರ್ ಸಿನಿಮಾ ನೋಡಿ ಎಂಟರ್ಟೈನ್ ಆಗೋಗೋಣ ಅಂತ, ಅಂದರೆ ಮನರಂಜನೆಯನ್ನು ಪಡ್ಕೊಂಡು ಹೋಗೋಣ ಅಂತ ಥಿಯೇಟರ್ಗೆ ಸಿನಿಮಾ ನೋಡೋಕೆ ಬರ್ತೇನೆ. ಸೊ ಅಂತ ಆಡಿಯನ್ಸ್ಗೆ ನಾವು ಅಟ್ಲೀಸ್ಟ್ 1 ಅವರು ಅಥವಾ 1/2 ಅವರು ಎಂಟರ್ಟೈನ್ಮೆಂಟ್ ಮಾಡ್ತೀವಾ ಅನ್ನೋದನ್ನು ತಿಳ್ಕೋಬೇಕು. ಹಾಗೆ ಆ ಸಿನಿಮಾದಲ್ಲಿ ಎಂಟರ್ಟೈನ್ ಆಗುವಂತಹ ಸೀನ್ಗಳು ಅಥವಾ ದೃಶ್ಯಗಳು ಇವೆಯಾ ಅಂತ ಚೆಕ್ ಮಾಡಬೇಕು. ಸೊ ನೀವು ಒಂದು ಸಿನಿಮಾ ನೋಡಬೇಕಾದ್ರೆ ಆ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಯಾವಿದ್ದಾವೆ, ಅವು ಆಡಿಯನ್ಸ್ನ ಎಂಟರ್ಟೈನ್ ಮಾಡ್ತವ, ಮನರಂಜನೆ ಮಾಡ್ತವ ಅಂತ ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಂಡ್ ರೀಸನ್ ಅಂದರೆ ಸಮಸ್ಯೆಗಳು ಮತ್ತು ಕಾರಣಗಳು. ಪ್ರಪಂಚದ ಯಾವುದೇ ಸಿನಿಮಾ ಆಗಲಿ ಆ ಸಿನಿಮಾದಲ್ಲಿ ಪ್ರಾಬ್ಲಮ್ಸ್ ಅಂಡ್ ರೀಸನ್ ಇದ್ದೇ ಇರ್ತವೆ. ಅಂದರೆ ಒಂದು ಸಿನಿಮಾದಲ್ಲಿ ನಾಯಕ
ಯಾವ ತರ ಸಮಸ್ಯೆಯನ್ನು ಎದುರಿಸ್ತಾನೆ, ಆ ಸಮಸ್ಯೆಗಳಿಗೆ ಸರಿಯಾದ ಕಾರಣಗಳು ಇವೆಯಾ, ಆ ಕಾರಣಗಳು ಯಾವುವು ಅನ್ನೋದನ್ನ ಡೀಟೇಲ್ ಆಗಿ ಚೆಕ್ ಮಾಡಬೇಕು. ಹಾಗೆ ಆ ಕಾರಣಗಳು ಮತ್ತು ಸಮಸ್ಯೆಗಳನ್ನ ಒಬ್ಬ ಡೈರೆಕ್ಟರ್ ಯಾವ ತರ ಮಾಡಿದ್ದಾನೆ, ಸ್ಕ್ರಿಪ್ಟ್ ಅಲ್ಲಿ ಯಾವ ತರ ಒಬ್ಬ ಡೈರೆಕ್ಟರ್ ಕ್ರಿಯೇಟ್ ಮಾಡಿದ್ದಾನೆ ಅನ್ನೋದನ್ನ ಡೀಟೇಲ್ ಆಗಿ ಚೆಕ್ ಮಾಡಬೇಕು. ನೆಕ್ಸ್ಟ್ ಲಾಜಿಕ್, ಒಂದು ಸಿನಿಮಾದಲ್ಲಿ ಲಾಜಿಕ್ ಇರಲೇಬೇಕು. ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ದೃಶ್ಯವನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಅದು ಲಾಜಿಕ್ ಪ್ರಕಾರವಾಗಿ ಆ ಸೀನ್ ಇದೆಯಾ ಅನ್ನೋದನ್ನ ಚೆಕ್ ಮಾಡಬೇಕು. ಯಾಕಂದ್ರೆ ಲಾಜಿಕ್ ಆಗಿದ್ರೆ ಆಡಿಯನ್ಸ್ಗೆ ಬೇಗ ಕನೆಕ್ಟ್ ಆಗುತ್ತೆ, ಲಾಜಿಕ್ ಆಗಿಲ್ಲ ಅಂದ್ರೆ ಆಡಿಯನ್ಸ್ನ ಕನೆಕ್ಟ್ ಆಗಲ್ಲ. ಓಕೆ, ಸೊ ಒಂದು ಸಿನಿಮಾ ನೋಡಬೇಕಾದ್ರೆ ಲಾಜಿಕ್ ಇದೆಯಾ ಇಲ್ಲ ಅಂತ ಕೂಡ ಅನಲೈಸ್ ಮಾಡಬೇಕು. ನೆಕ್ಸ್ಟ್ ನಂಬಲು ಅಸಾಧ್ಯವಾದ ಸೀನ್ಗಳು ಅಂದ್ರೆ ಅನ್ಬಿಲೀವಬಲ್ ಸೀನ್ಸ್. ಒಂದು ಸಿನಿಮಾದಲ್ಲಿ ಅನ್ಬಿಲೀವಬಲ್ ಸೀನ್ಸ್ ಒಂದು 4 ಅಥವಾ 5 ಇರಲೇಬೇಕು. ಅವು ಆ ಸಿನಿಮಾದಲ್ಲಿ ಅಂದ್ರೆ ನೀವು ನೋಡುವ ಸಿನಿಮಾದಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ಡೀಟೇಲ್ ಆಗಿ ಚೆಕ್ ಮಾಡಬೇಕು. ಒಂದು ಸಿನಿಮಾದಲ್ಲಿ ಅನ್ಬಿಲೀವಬಲ್ ಸೀನ್ ಒಂದು 3-4 ಆದ್ರೆ ಇರಲೇಬೇಕು. ಇದ್ರೆ ಆಡಿಯನ್ಸ್ ಎಕ್ಸೈಟ್ ಆಗ್ತಾನೆ, ಆಡಿಯನ್ಸ್ ನಂಬಕ್ ಕೂಡ ಅಸಾಧ್ಯವಾಗುತ್ತೆ, ಓ ಈ ತರ ನಡಿಬೋದಾ ಒಂದು ಘಟನೆ ಅಂತ ಅನಿಸ್ಬೇಕು ಅವನಿಗೆ. ಆಗ ಆ ಸಿನಿಮಾದಲ್ಲಿರುವ ಪಾಯಿಂಟ್ಸ್ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಅನ್ಬಿಲೀವಬಲ್ ಸೀನ್ ಇದೇವಾ ಇಲ್ವಾ ಅಂತ ಚೆಕ್ ಮಾಡಬೇಕು. ನೆಕ್ಸ್ಟ್ ಸೆಟಪ್ ಅಂದ್ರೆ ವ್ಯವಸ್ಥೆ. ಒಂದು ಸಿನಿಮಾದಲ್ಲಿ ಅಥವಾ ಪ್ರಪಂಚದ ಯಾವುದೇ ಸಿನಿಮಾ ಆಗಲಿ, ನಾನು ಹೇಳ್ತಿರೋ ಕಮರ್ಷಿಯಲ್ ಸಿನಿಮಾ ಮಾತ್ರ, ಪ್ರಪಂಚದ ಯಾವುದೇ ಕಮರ್ಷಿಯಲ್ ಸಿನಿಮಾ ಆಗಲಿ ಆ ಸಿನಿಮಾದಲ್ಲಿ ಸೆಟಪ್ ಅಂದ್ರೆ ವ್ಯವಸ್ಥೆ ಇದ್ದೇ ಇರುತ್ತೆ. ಏನು ವ್ಯವಸ್ಥೆ ಅಂದ್ರೆ ಒಂದು ಸಿನಿಮಾದಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸುವಂತ ಒಂದು ವಸ್ತು ಆಗಲಿ, ಒಂದು ಕ್ಯಾರೆಕ್ಟರ್ ಆಗಲಿ, ಒಂದು ಘಟನೆ ಆಗಲಿ, ಅಲ್ಲೊಂದು ಸೆಟಪ್ ಮಾಡಬೇಕು. ಆ ಸೆಟಪ್ ಇದೆಯಾ, ಆ ಸೆಟಪ್ ಯಾವ ತರ ವರ್ಕ್ ಆಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಚೆಕ್ ಮಾಡಬೇಕು. ನೆಕ್ಸ್ಟ್ ಕನ್ಕ್ಲೂಷನ್ ಆರ್ ಸೊಲ್ಯೂಷನ್. ಒಂದು ಸಿನಿಮಾದಲ್ಲಿ ಕೊನೆಗೆ ಅಥವಾ ಸಿನಿಮಾ ಎಂಡಿಗೆ ಒಬ್ಬ ನಿರ್ದೇಶಕ ಕನ್ಕ್ಲೂಷನ್ ಕೊಟ್ಟಿದ್ದಾನ, ಆ ಸಿನಿಮಾಗೆ ಕನ್ಕ್ಲೂಷನ್ ಕೊಟ್ಟಿದ್ದಾನ ಅಥವಾ ಕೊಟ್ಟಿಲ್ವಾ, ಅಥವಾ ಆಡಿಯನ್ಸ್ಗೆ ಬಿಟ್ಟಿದ್ದಾನ, ಕನ್ಕ್ಲೂಷನ್ ಕೊಟ್ಟಿದ್ರೆ ಯಾಕೆ ಕೊಟ್ಟಿದ್ದಾನ, ಆ ಥರ ಕನ್ಕ್ಲೂಷನ್ ಕೊಟ್ಟಿಲ್ಲ ಅಂದ್ರೆ ಯಾಕೆ ಕನ್ಕ್ಲೂಷನ್ ಕೊಟ್ಟಿಲ್ಲ, ಯಾಕೆ ಸೊಲ್ಯೂಷನ್ ಕೊಟ್ಟಿಲ್ಲ ಅಂತೇಳಿ ಡೀಟೇಲ್ ಆಗಿ ಚೆಕ್ ಮಾಡಬೇಕು. ಎಲ್ಲಾ ಪಾಯಿಂಟ್ಸ್ ಚೆಕ್ ಮಾಡಿದ್ರೆ ನೀವು ಕೂಡ ಒಂದು ಸಿನಿಮಾನ ಬ್ಯೂಟಿಫುಲ್ ಆಗಿ ಸಕ್ಸಸ್ಫುಲ್ ಆಗಿ ಮಾಡಬಹುದು. ಇವು ಸ್ಕ್ರಿಪ್ಟ್ ಅನಾಲಿಸಿಸ್ ನಲ್ಲಿ ಇರುವಂತಹ ಪ್ರಮುಖ 11 ಪಾಯಿಂಟ್ಸ್ಗಳು. ಕ್ರಿಕೆಟ್ ನಲ್ಲಿ ಹೇಗೆ ಎಕ್ಸ್ಟ್ರಾ ಪ್ಲೇಯರ್ಸ್ಗಳು ಬರ್ತವೆ ಅದೇ ತರ ಸ್ಕ್ರಿಪ್ಟ್ ಅನಾಲಿಸಿಸ್ ನಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಸ್ಗಳು ಬರ್ತವೆ, ಒಂದು 4-5 ಬರ್ತವೆ. ಯಾವಪ್ಪ ಅಂತಂದ್ರೆ ಸೈಕಾಲಜಿ. ಒಂದು ಸಿನಿಮಾನ ಅನಲೈಸ್ ಮಾಡಬೇಕಾದ್ರೆ ಅಥವಾ ಒಂದು ಸ್ಕ್ರಿಪ್ಟ್ನ ಅನಲೈಸ್ ಮಾಡಬೇಕಾದ್ರೆ ಆ ಸಿನಿಮಾದಲ್ಲಿ ಸೈಕಾಲಜಿಯಾಗಿ ಆಡಿಯನ್ಸ್ ಸೈಕಾಲಜಿನ ಅನಲೈಸ್ ಮಾಡಬೇಕು. ಅಂದ್ರೆ ಆ ಸಿನಿಮಾ ಆಡಿಯನ್ಸ್ ಸೈಕಾಲಜಿಗೆ ಕನೆಕ್ಟ್ ಆಗಿದೆಯಾ, ಆ ಸಿನಿಮಾಗೆ ಕನೆಕ್ಟ್ ಆಗಿದಾರ, ಅದು ಅವ್ರಿಗೆ ಇಷ್ಟ ಆಗಿದೆಯಾ, ಅದಿಷ್ಟ ಆದ್ರೆ ಯಾವ ತರ ಇಷ್ಟ ಆಗಿದೆ ಅನ್ನೋದನ್ನ ಆಡಿಯನ್ಸ್ ಸೈಕಾಲಜಿಯಲ್ಲಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಯೂರಾಸಿಟಿ. ನಾವು ನೋಡುವ ಸಿನಿಮಾದಲ್ಲಿ ಅನಲೈಸ್ ಮಾಡಬೇಕಾದ್ರೆ ಆ ಸಿನಿಮಾ ಕ್ಯೂರಾಸಿಟಿ ಆಗಿದೆಯಾ, ಆಡಿಯನ್ಸ್ ನ ಕ್ಯೂರಾಸಿಟಿ ಆಗಿ ಸಿನಿಮಾನ ನೋಡಿಸ್ಕೊಂಡು ಹೋಗುತ್ತಾ. ಕ್ಯೂರಾಸಿಟಿ ಕೆಲವೊಂದು ಪಿಕ್ಚರ್ ಅಲ್ಲಿ ಬರಲ್ಲ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಲ್ಲಿ ಕ್ಯೂರಾಸಿಟಿ ಬರುತ್ತೆ, RR ಮೂವಿಯಲ್ಲಿ ಕ್ಯೂರಾಸಿಟಿ ಬರುತ್ತೆ, ಫ್ಯಾಂಟಸಿ ಮೂವಿಯಲ್ಲಿ ಕ್ಯೂರಾಸಿಟಿ ಬರುತ್ತೆ. ಆದರೆ ಜನರಲ್ ನಾರ್ಮಲ್ ಆಗಿ ಸಾಮಾಜಿಕ ಕಥೆ ಉಳ್ಳುವಂತಹ ಪಿಕ್ಚರ್ ಅಲ್ಲಿ ಅಥವಾ ಆಕ್ಷನ್ ಪಿಕ್ಚರ್ ಅಲ್ಲಿ ಕ್ಯೂರಾಸಿಟಿ ಇರಲ್ಲ, ಆದರೂ ಕ್ಯೂರಾಸಿಟಿ ಮೂಡಿಸೋ ತರ ಏನಾದರೂ ಎಲಿಮೆಂಟ್ಸ್ ಇದೆಯಾ, ಆ ಸಿನಿಮಾ ಆ ತರ ನೋಡ್ಸ್ಕೊಂಡು ಹೋಗುತ್ತಾ ಅನ್ನೋದನ್ನ ಡೀಟೇಲ್ ಆಗಿ ಚೆಕ್ ಮಾಡಬೇಕು. ಓಕೆ, ನೀವು ಸಿನಿಮಾ ಮಾಡಬೇಕಂದ್ರೆ ಅಥವಾ ಒಂದು ಸ್ಕ್ರಿಪ್ಟ್ನ ಬರಬೇಕಾದ್ರೆ ಈ ಎಲ್ಲ ಪಾಯಿಂಟ್ಸ್ಗಳು ನಿಮ್ಮ ಆ ಸ್ಕ್ರಿಪ್ಟ್ನಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡ್ರೆ ಆ ಸ್ಕ್ರಿಪ್ಟ್ ಬ್ಯೂಟಿಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇವು ಸ್ಕ್ರಿಪ್ಟ್ ಅನಾಲಿಸಿಸ್ನಲ್ಲಿ ಬರುವಂತಹ ಪ್ರಮುಖವಾದ 11 ಪಾಯಿಂಟ್ಸ್ಗಳು. ಮುಂದಿನ ವಿಡಿಯೋದಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ನೋಟಿಫಿಕೇಶನ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು, ಶುಭ ದಿನ.